ನಮಸ್ಕಾರ 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥದ್ದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಲ್ಚವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಭೇಟಿ ಮಾಡಲು. ಬನ್ನಿ, ಅವರ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಮೇಡಮ್ ನಮಸ್ತೆ. ಮೇಡಮ್ ಮೇಡಮ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರೆ? ಮೇಡಮ್ ಬಲ್ಚವಾಡಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಪೂರ್ತಿ ಹೆಸರು ಸರ್? ಲಚ್ಚಾಚಾರ್ಯ ಸರ್. ಮೇಡಮ್ ಅವರು ಇದೇ ಮೊದಲನೇ ಬಾರಿ ಗೆದ್ದಿದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ ರಾಜಕೀಯ? ರಾಜಕೀಯ ಮೊದಲನೇ ಸರಿ ಅಂದಾಗ ಇದು ರಾಜಕೀಯ ಕೇಳಿದ ಮೇಲೆ ತಾನೆ ಗೊತ್ತಾಗಿದ್ದೀರ, ಅದವ್ರಿಗೂ ಗೊತ್ತಿರಲಿಲ್ಲ. ಈಗ ರಾಜಕೀಯ ಸರಿ ಅಂತ ಹೇಳುತ್ತೆ, ನಿಂತು ಹೇಳೋದು ಒಳ್ಳೇದು ಅಂತ ನನ್ನ ತೀರ್ಮಾನ. ಹಾಂ ಸರ್. ಮುಂದೆ ಬೆಳವಣಿಗೆ ಬರಬೇಕು ಅಂದರೆ ಜನಸಂಖ್ಯೆನ ನಾವು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ಅನುಕೂಲವಾಗುತ್ತೆ. ರಾಜಕೀಯದಲ್ಲಿ ಗುರುತಿಸ್ಕೊಂಡ್ರೆ ಒಂದು ಅವ್ರ ನಮ್ಮನ್ನು ಯಾರು ಅಂತ ಗುರುತಿಸ್ಕೋಬೇಕಾದ್ರೆ ಇದೇ ರಾಜಕೀಯ ಕಿಳಿಬೇಕು, ಇಲ್ಲಾಂದ್ರೆ ಅವ್ರು ಕುಸ್ಕೊಳಕ್ಕಾಗಲ್ಲ. ಓಕೆ ಸರ್. ಸರ್ ನಿಮಗೆ ಹೇಳಿ ಸರ್, ಯಾವ ಜನ ಅಂತ ಅವ್ರಿಗೆ ಗೊತ್ತಿರಲ್ಲ, ಅವ್ರು ನಮ್ಮನ್ನು ಕಡಿಮೆ ಥರದಲ್ಲಿ ತುಳಿದುಬಿಟ್ಟಿದ್ದಾರೆ ರಾಜಕೀಯದವರು. ಆದರೆ ಈಗ ನಾವು ಈ ಉದ್ದೇಶಕ್ಕೆ ಹಿಡಿದ ಮೇಲೆ ವಿಶ್ವಕರ್ಮ ಸಮಾಜ ಜನಾಂಗ ಮುಂದೆ ಬರಬೇಕು ಅಂದರೆ ನಮ್ಮನ್ನು ಗುರುತಿಸ್ಕೋಬೇಕು, ನಾವು ರಾಜಕೀಯದಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಅವರು ನಮ್ಮನ್ನು ಗುರುತಿಸ್ಕೊಳಕ್ಕೆ ಸಾಧ್ಯ. ಓಕೆ ಸರ್. ಸರ್ ನೀವು ಇದೇ ಮೊದಲನೇ ಬಾರಿ ಗೆದ್ದಿದ್ದೀರಾ ಸರ್, ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? 471 ಅಂತರ ಮತ ಬಂದಿತ್ತು ನಮಗೆ. ಹಾಂ ಸರ್. ಎಷ್ಟು ಅಂತರದಿಂದ ಗೆದ್ದಿದ್ದೀರಾ ಸರ್? 300 ಚಿಲ್ಲರ ಮತ ಅಂತರದಿಂದ ಗೆದ್ದಿದ್ದೀನಿ. ನಮಗೆ ನಿಂತಿದ್ದಂಥ ವ್ಯಕ್ತಿ ಪೈಪೋಟಿ ಮೇಲೆ. ಹಾಂ ಸರ್. ನಾನು 300 ಅಂತರದಿಂದ ಮೇಲೆ ಗೆದ್ದಿದ್ದೀನಿ. ಓಕೆ ಸರ್. ಸರ್ ನೀವು ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ ಸರ್? ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡಿದ್ದೀವಿ. ಬಿಜೆಪಿ ಪಕ್ಷಕ್ಕೆ ಒಂದು ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇದ್ದೀರಾ ಸರ್? ಸರಿ, ರಾಜಕೀಯ ಒಡನಾಟ ಅಂತ ನಿಮ್ಗಾಗ್ಬೋದು, ನಿಮ್ಮ ಶ್ರೀಮತಿ ಅವ್ರಿಗಾಗ್ಬೋದು ಸರ್, ಎಷ್ಟು ವರ್ಷದಿಂದ ಇರ್ಬೋದು ಸರ್? ನನಗೆ ಸಾಧಾರಣವಾಗಿ ಅಂದರೆ ಕೆ ಎಸ್ ನಾಗರತ್ನಮ್ಮನವರು ಸ್ಪೀಕರ್ ಆಗಿದ್ದ ಕಾಲದಿಂದ ನನಗೆ ರಾಜಕೀಯದಲ್ಲಿ ತೊಡಗಿದ್ದೆ. ಅದನ್ನು ನಮ್ಮನ್ನು ಗುರುತಿಸ್ಕೊಂಡಿತ್ತಿಲ್ಲ ಅವರು ಯಾರುವ. ಯಾಕೆಂದರೆ ಅವರು ಬೇರೆ ಜನಾಗಲ್ಲಿರೋದು ಜನಸಂಖ್ಯೆ ಜಾಸ್ತಿ, ಕೇವಲ ನಾವು 5 ಕೂಡ ಇರೋದ್ರಿಂದ ನಮ್ಮನ್ನು ಗುರುತಿಸ್ಕೊಂಡಿರಲಿಲ್ಲ. ಇವಾಗ ನಾವು ರಾಜಕೀಯಕ್ಕೆ ಇಳಿಬೇಕು ಅಂತ ಹೇಳ್ತು ಕ್ಯಾಟಗರಿ ಬಂದಮೇಲೆ ಆ ಉದ್ದೇಶಕ್ಕೋಸ್ಕರ ರಾಜಕೀಯಕ್ಕೆ ಇಳಿಬೇಕು ಅಂದ್ಬಿಟ್ಟು ನಾನು ಚುನಾವಣಾಧಿಕಾರಿಯನ್ನು ಕೇಳಿ ಪರಿಚಯ ಮಾಡಿ ಎಸ್ ಸಿ ಕ್ಯಾಟಗರಿ ಇದೆ, ಯಾವ ಕ್ಯಾಸ್ಟ್ಗಾರು ನಿಂತ್ಕೋಬೋದು ಅಂತ ಹೇಳಿದ ಮೇಲೆ ನಾನು ವಿಶ್ವಕರ್ಮ ಜನಾಂಗ ನಾನು ಗುರುತಿಸ್ಕೊಂಡು ನಮ್ಮ ಹೆಂಗಸರನ್ನ ನಾನು ರಾಜಕೀಯ ಕಳಿಸಿದೆ. ಓಕೆ ಸರ್. ಸರ್ ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ ಸರ್? ನಮ್ಮ ವೈಯಕ್ತಿಕ ವೃತ್ತಿ ಅಂದರೆ ಜಿರಾಯಿತ ಮಾಡ್ತಾ ಇದ್ದೀನಿ. ಹಾಂ ಸರ್. ಹಾಗೂ ನಾನು ಅದಕ್ಕಿಂತ ಮೊದಲೇ ಜಿರಾಯಿತ ಮತ್ತು ಮರಗೆಲಸ ಎರಡು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದು. ಓಕೆ ಸರ್. ಇವಾಗ ಸರ್ ಮೇಡಮ್ ಅವರು ಈ ರಾಜಕೀಯ ಬಿಟ್ಟು ಯಾವುದಾದ್ರೂ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಸರ್? ಇದ್ದಾರೆ, ಧರ್ಮಸ್ಥಾನಗಳ ಸಂಘದಲ್ಲಿ ಇದ್ದಾರೆ. ಹಾಂ ಸರ್. ಮತ್ತು ನಮ್ಮ ಇದು ಸ್ವಸಹಾಯ ಸಂಘದಲ್ಲೂ ಗುರುತಿಸ್ಕೊಂಡಿದ್ದಾರೆ. ಹಾಂ ಸರ್. ಓಕೆ ಸರ್. ಸರ್ ನಿಮ್ಗೆ 4 ವರ್ಷ ಕಾಲಾವಧಿ ಮುಗಿತಾ ಬರ್ತದೆ ಸರ್ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಈ 4 ವರ್ಷ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದೀರಾ ಸರ್? ಈಗ ನಾವು ಒಂದು 3 ಕಟ್ಟೆಗಳನ್ನು ಅಭಿವೃದ್ಧಿ ಮಾಡಿದ್ವಿ. ಜಾನುವಾರುಗಳಿಗೆ ನೀರು ಕುಡಿಯೋದಕ್ಕೋಸ್ಕರ ಸರ್ಕಾರದಿಂದ NRG ವರ್ಕ್ನಲ್ಲಿ ಹಣವನ್ನು ಪರಿಚಯ ತಗೊಂಡು ಅದರಿಂದ ಇನ್ನೂ ಅದಕ್ಕೆ ಇನ್ನೂ ಕಲ್ಲು ಕಟ್ಟಡಗಳನ್ನು ಮಾಡಿಸ್ಬೇಕು ಅಂತ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಮಾಡಿದ್ವಿ. ಅದೂ ಅಲ್ಲದೆ ಗ್ರಾಮದ ಒಳಗಡೆ ನಮಗೆ ಗ್ರಾವಲಾಕ್ಸಿದ್ದೀವಿ, ಸುಮಾರು ಕಾಲದಿಂದ ಅಲ್ಲಿ ಬಿದ್ದೋಗಿತ್ತು. ಹಿಂದೆ ಇದ್ದಂಥ ವ್ಯಕ್ತಿಗಳು ಈ ಕೆಲಸ ಯಾವುದನ್ನು ಮಾಡಿರಲಿಲ್ಲ. ನಾವು ಬಂದ್ಮೇಲೆ ಈಗ ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಈಗ ಇನ್ನೂ ಹೊಸ ಬಡಾವಣೆ ಇದೆ, ಅದಕ್ಕೂ ಮಾಡಬೇಕು. ಒಂದಷ್ಟು ಡ್ರೈನ್ಗಳಿದೆ, ಅದನ್ನು ಉಪಯೋಗಿಸ್ಬೇಕು ಅಂತ ಮಾಡಿದ್ದೀನಿ ನಾನು. ಈಗ ನಮ್ಮ ಪಂಚಾಯಿತಿಯಲ್ಲಿ ತೀರ್ಮಾನ ಮಾಡಿ PDO ಹತ್ರ ಈ ಮೀಟಿಂಗ್ ಕರೆದಾಗ ಅಥವಾ ಇನ್ನೂ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿ ಕೇಳಿ ಅವರನ್ನು ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಾಗೂ ಇನ್ನೊಂದಷ್ಟು ಒಕ್ಕಣೆ ಕಣ್ಣನು ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀನಿ ಸರ್. ಅದಲ್ಲದೇ ಇನ್ನೂ ಈ ಊರೊಳಗಡೆ ಆಲ್ ಡೈರಿ ಹತ್ರ ಒಂದು ತೊಟ್ಟಿ ಕಟ್ಟಿಸ್ಬೇಕು ಅಂತ ಮಾಡಿದ್ದೀನಿ ಈಗ ಅದಕ್ಕೋಸ್ಕರವಾಗಿ ಸರ್. ಅದಲ್ಲೇ ನೀರು ಈಗ SC ಬೀದಿಗಳಿಗೆ ಒಂದು 3 ಹಾಕಿಸ್ಬೇಕು ಅಂತ ತೀರ್ಮಾನ ಮಾಡಿ ಮಾತಾಡಿದ್ದೀನಿ ಇವೋ ಹತ್ರ. ಅದಕ್ಕೆ ಅವ್ರು ಯಾವ್ದಾದ್ರು ಬಂದ್ರೆ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಗೋಪಾಲಕೃಷ್ಣ ಅಂತ ಅವರು ಇವೋ ಇಂಜಿನಿಯರ್ ಆಗಿದ್ದಾರೆ. ಅದಕ್ಕೆ AEE ಹತ್ರ ಮಾತಾಡಿದ್ದೀನಿ, ಯಾವ್ದಾದ್ರು ಬಂದರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಎಕ್ಸ್ಟ್ರಾ ಒಂದು ಬೋರ್ನು ಹಾಕಿಸ್ತು, ನಮಗೆ ಕುಡಿಯೋ ನೀರು ಭಾಳ ಪ್ರಾಬ್ಲಮ್ ಆಗಿತ್ತು. ಓಕೆ. ಇಷ್ಟು ಕೆಲಸ ಕಾರ್ಯಗಳನ್ನ ಈಗ ನಾವು ಮಾಡಿದ್ದೀವಿ. ಮಾಡಿದ್ದೀರಾ? ನಮ್ಮ ಜೊತೆಲಿ ಇನ್ನೊಬ್ಬರು ಇದ್ದಾರೆ, ಅವರು ನಮ್ಮ ದೂರ ಕಂಡ್ರು, ನಾವು ಅವ್ರ ದೂರ ಕಂಡಿಲ್ಲ. ಮೆಂಬರ್ಸು ಇಬ್ಬರು ಜೊತೆಯಲ್ಲಿ ಕೂಡಿ ಈಗ ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಮದಲ್ಲಿ ಮತ್ತು ನಾವು ರಾಜಕೀಯ ಬೇರೆ ರೀತಿ ಬಳಸಿಲ್ಲ. ಯಾರೇ ಬಳಸಿದ್ರು ನಾವು ಏನಾದ್ರು ಒಟ್ಟಾಗಿ ಕೆಲಸ ಮಾಡುವ ಗ್ರಾಮಕ್ಕೆ ಒಳ್ಳೆ ಕೆಲಸ ಆಗಬೇಕು ಅಂತ ಮಾಡಿದ್ದೀವಿ. ಅದಲ್ಲದೆ ಇವಾಗ ನಾನು ಹೆಚ್ಚು ಕಡಿಮೆ ಒಂದು 45 ಶೌಚಾಲಯಗಳನ್ನು ಮಾಡಿಸೋಕ್ಕೆ ಪ್ರಯತ್ನ ಪಟ್ಟು ಎಲ್ಲ NREGಯಿಂದ ಕೆಲಸ ಕಾರ್ಯಗಳು ಮಾಡೋಕ್ಕೆ ಈಗ ಗುಂಡಿ ಹೊಡೆಸಿ ಫೋಟೋಗಳನ್ನು ತೆಗೆಸಿ ಎಲ್ಲ ಇಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಇನ್ನೂ ಇನ್ನೊಂದು 3 ಕಟ್ಟೆ ಇದೆ, 2 ರೋಡ್ ಇದೆ, ಅವನು ಮಾಡಿಸ್ಬೇಕು ಅಂತ ಒಂದು ಈಗ ಎಸ್ಟಿಮೇಟು ಕೊಟ್ಟಿದ್ದೀನಿ. ಅದಿನ್ನೂ ಸ್ಯಾಂಕ್ಷನ್ ಆಗಿ ಬಂದಿಲ್ಲ. ಒಂದು ಹೊಸ ಬಡಾವಣೆ ಇದೆ, ಅದಕ್ಕೆ ಗ್ರಾವಲಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈಗ ಇನ್ನೊಂದು 2 ರೋಡ್ ಇದೆ, ಸ್ಯಾಂಕ್ಷನ್ ಆಗಿದೆ, ಅದು ಮಾಡಿಸ್ಬೇಕು. ಇಷ್ಟು ಕೆಲಸ ಕಾರ್ಯಗಳು ಇನ್ನೂ ಇನ್ನೂ 8 ನಮ್ಮ ಅವಧಿ ಇರೋ ತನಕ ಇನ್ನೂ ವರ್ಕ್ ಮಾಡಬೇಕು ಅಂತ ನನ್ನ ಆಸೆ ಇದೆ. ಗ್ರಾಮಕ್ಕೆ ಏನು ಬರುತ್ತೆ ಅಷ್ಟು ಫುಲ್ ವರ್ಕ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಈ ರೀತಿಯಾದ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ರೆ ಸರ್ ನಿಮ್ಮ ಗ್ರಾಮಕ್ಕೆ. ಓಕೆ ಸರ್. ಸರ್ ನಿಮಗೆ ಇನ್ನು ಸ್ವಲ್ಪ ಅಲ್ಪ ಕಾಲಾವಧಿ ಇದೆ ಸರ್, ಅಂದರೆ ಒಂದು 8-10 ಕಾಲಾವಧಿ ಇದೆ ಸರ್. ಈ 10 ಕಾಲಾವಧಿಯಲ್ಲಿ ನೀವು ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ಬೇಕು ನಿಮ್ಮ ಗ್ರಾಮಕ್ಕೆ ಅಂತ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಸರ್? ನಾನು ಇನ್ನೂ ಅಭಿವೃದ್ಧಿ ಕೆಲಸಗಳಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಇನ್ನೂ ಅನೇಕ ಹೊಸ ಬಡಾವಣೆಗಳೇ ಡ್ರೈನ್ ಆಗಿಲ್ಲ. ಹಾಂ ಸರ್. ಡ್ರೈನ್ಗಳು ಮಾಡಿಸ್ಬೇಕು ಅಲ್ಲಿ. ಇನ್ನೂ ದೊಡ್ಡ ದೊಡ್ಡ ಚರಂಡಿಗಳಿದೆ ಆಗಿಲ್ಲ. ಒಂದು ಇನ್ನೊಂದು 3 ರೋಡ್ ದಾರಿ ಇದೆ ಸಂತೆ, ತೆರಕನಾಂಬಿ ಸಂತೆಯಿಂದ ಡೈರೆಕ್ಟ್ ನಮ್ಮ
ಊರ ಒಳಗಡೆ ಹೋಗುತ್ತೆ ಎನ್ನೋಳ್ದೆ ಜಾತ್ರೆ ಅಂತ ಹೇಳಿದೆ. ಅಲ್ಲಿಗಂತ ಅಡ್ಡದಾರಿ ಇದೆ, ಅಲ್ಲಿಗಂತ ಒಂದು ದಾರಿ ಮಾಡಿಸ್ಬೇಕು ಅಂತ ಮಾಡಿದ್ದೀನಿ. ಇನ್ನು ಹಳೆ ಬೀದಿನಲ್ಲಿ ಹಿಂದೆ ಮಾಡಿದಂಥ ಚರಂಡಿಗಳು ಅವು ಸರಿಯಾದ ರೀತಿ ಸಲಕರಣೆ ಇಲ್ಲ, ಹಿಂದೆ ಮಾಡಿದ್ದದು ಎಲ್ಲ ಕಡಿಮೆ ಆಗ್ಬಿಟ್ಟು ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ಅದನ್ನು ಹೊಸದಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಎಲ್ಲಿ ಬೀದಿ ದೀಪ ಇಲ್ಲ ಅಲ್ಲಿಗೆಲ್ಲ ಬೀದಿ ದೀಪ ಹಾಕಿಸ್ಬೇಕು ಅಂತೇಳಿ. ಇನ್ನೊಂದು ಬೋರ್ವೆಲ್ ಬೇಕು ನಮಗೆ, ನೀರಿನ ಕೊರತೆ ಇದೆ ಸರ್. ಆಗುವ ಮತ್ತೆ ಇನ್ನೂ ಕೆಲವು ಜಾಗದಲ್ಲಿ ಎಲ್ಲೆಲ್ಲಿ ನೀರು ಸಪ್ಲೈ ಆಯ್ತಾ ಇಲ್ಲ ಜನಗಳಿಗೆ, ಅಲ್ಲಿಗೆ ಒಂದು ಗೇಟ್ ಇರಿಸಿ ಅವಕಾಶ ಮಾಡಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾನು ಒಂದು ಅಭಿಪ್ರಾಯವನ್ನು ಪಟ್ಟಿದ್ದೀನಿ. ಒಂದು ಯೋಜನೆಗಳನ್ನು ಕೂಡ ಅವ್ರ ಕಡೆಯಿಂದ ಹಾಕೊಂಡಿದ್ದಾರೆ ಸರ್. ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಯಾರಾದರೂ ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್? ನಮ್ಮ ರಾಜಕೀಯಕ್ಕೆ ನಿಂತ್ಕೊಳ್ಳೋಕೆ ಬೆನ್ನೆಲುಬು ಅಂತೂ ಯಾರೂ ಇಲ್ಲ. ನಮಗೆ ನಮ್ಮನ್ನೇ ಕಡೆಗಾಣಿಸ್ಬೇಕು ಅಂತ ಮಾಡಿದ್ರು. ನಾನು ಗ್ರಾಮದಲ್ಲಿ ಒಂದು 3-4 ಜನ ಕೇಳಿದೆ ಫೈಟ್ ಮಾಡಿ. ಈ ಕ್ಯಾಸ್ಟ್ ಬಗ್ಗೆ ಬಂದಿದೆ ಯಾವುದು ನಮಗೆ ಇದು BCMA ವರ್ಗ ಅಂತ ನಾನು ಕಟ್ತೀನಿ ಅಂತ ಹೇಳಿದೆ ಚುನಾವಣೆ ಅಧಿಕಾರಿ ಕೇಳಿದಾಗ. ಜನ ಹೇಳಿದ್ರು ಅವ್ರು ಕೇಳಿ ಇವ್ರು ಕೇಳಿ ಅಂದರು. ನಾವು ಯಾರನ್ನೂ ಕೇಳಲಿಲ್ಲ ನಿಮ್ಮ ನೇರವಾಗಿ. ನಾವು ಅವ್ರು ಕೇಳಿದ ಪಾರ್ಟಿಗಳನ್ನ, ಮೇನಿರೋ ಪಾರ್ಟಿಗಳನ್ನ, ನಿಮ್ಮಿಷ್ಟಪ್ಪ ಕಟ್ಟಿ ಅಂತ ಹೇಳಿದ್ರು. ಏ ಏನಪ್ಪ ಏನು ಮಾಡೋಕ್ಕಾಗಲ್ಲ, ಕಡಿಮೆ ಕುಮಾರ್ ಇದ್ರಿ ಅಂದ್ರೆ. ಅದು ಕಡಿಮೆ ಕುಮಾರ್ ಅಲ್ಲ, ನಾನು ಹಿಂದೆ ಕೈಗಾರಿಕಾ ಸೊಸೈಟಿ ಅಧ್ಯಕ್ಷನಾಗಿದ್ದೆ 15 ವರ್ಷಗಳ ಹಿಂದೆ. HS ಮಹಾದೇವ ಪ್ರಸಾದ್ ಆಹಾರ ಮತ್ತು ನಾಗರಿಕ ಉಪಚಾರ ಸಚಿವರಾಗಿದ್ದಾಗ ಆವಾಗ ನಾನು ಅವರನ್ನು ಕರೆಸಿ ಅವರನ್ನು ಭೇಟಿ ಮಾಡಿ, ಅದವಲ್ಲದೆ ಅದೇ ಕಾಲದಲ್ಲಿ ನಮ್ಮಲ್ಲಿ 15 ಜನ ಗೆದ್ದಿದ್ರು, ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಕರೆಸಿದ್ದೆ. ಗುಲ್ಪೇಟೆ ತಾಲೂಕಿನಲ್ಲಿ ಎಲೆಕ್ಟ್ರಿಕ್ ಆಫೀಸ್ ಕೆ ಪುಟ್ಟಸ್ವಾಮಿ ಅಂತ ಇದ್ದಾರೆ, ಮುರುಘಾಚಾರ್ಯ ಅಂತ, ಅವ್ರು ನಾವು ಭೇಟಿ ಮಾಡಿ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಒಂದು ಕೇಳಿದೆ ಅವ್ರನ್ನ. ಇನ್ನು 5 ತಿಂಗಳು ಕಳೀಲಿ ಮಾಡೋಂದ್ರು, 8 ತಿಂಗಳು ಕಳೆದು ಮಾಡೋಂದ್ರು ಅವ್ರು ಮಾಡಲಿಲ್ಲ. ಅದಕ್ಕೆ ನಂಗೆ ಸ್ವಲ್ಪ ಬೇಜಾರಾಗಿ ಆ ಕಡೆ ಅವರನ್ನ ಕಡೆಗಾಣಿಸಿ ನಾನು BJP ನಿಂತ್ಕೊಂಡೆ. ಯಾಕೆ ನಮ್ಮ ಬಗ್ಗೆ ಅವರು ಕನಿಕರ ಇಡ್ಲಿಲ್ಲ. ಇವ್ರು ಎಷ್ಟು ಜನ ಇದ್ರು ಅಂತ ಅವ್ರು ತಿಳ್ಕೊಂಡ್ಬಿಟ್ರು. ನಾವು ಗುಲ್ಪೇಟೆ ತಾಲೂಕಿನಲ್ಲಿ ನಾನು ಕೈಗಾರಿಕೆ ಸೊಸೈಟಿಲಿ ಇದ್ದಾಗ ನಾನು ಗುರುತಿಸಿದ್ದೀನಿ, ಲಿಸ್ಟು ಮಾಡಿದ್ದೀನಿ. 11,000 ಜನಸಂಖ್ಯೆ ಇದೆ ನಮ್ಮದು ಗುಲ್ಪೇಟೆ ತಾಲೂಕಿನಲ್ಲಿ. ಇವರು ಆವಾಗಲೂ ನಮ್ಮನ್ನು ಗುರುತಿಸಲಿಲ್ಲ. ಆದ್ರಿಂದ ನಾವೇನು ಮಾಡ್ಬಿಟ್ಟು ಇರ್ಬಿಟ್ಟು ರಾಜಕೀಯಕ್ಕೆ ಇಳಿಬೇಕಾದ ಸಂದರ್ಭ ಬಂತು. ಅಂದ್ರೆ ನಿಮ್ಮ ಸ್ವಇಚ್ಛೆಯಿಂದ ಪ್ರವೇಶ ಮಾಡಿದ್ರು ಜನ ಹೇಳ್ತಿರು. ನಾನು ನಮ್ಮ ಗ್ರಾಮದಲ್ಲಿ ಒಂದು ಹಿರಿಯಮ್ಮನ ದೇವಸ್ಥಾನ ಅಂತಿದೆ, ಅಲ್ಲೇ ಕೂತ್ಕೊಂಡು ಪ್ರತ್ಯಕ್ಷವಾಗಿ ನಾವು ಗಂಡ ಹೇಳ್ತೀರಿ ಇಬ್ಬರು ಹಾಕಿದ್ರು ಸರಿ, ನಾನು ಇದನ್ನ ವಾಪಸ್ ತಗೊಳ್ಳಲ್ಲ. ತಕ್ಕಂತೂ ಹೇಳಿದ್ರು, ನಾ ತಗೊಳ್ಳಲ್ಲ ಅಂತ ಹೇಳಿದ್ವಿ. ನಾವು ಗಂಡ ಹೇಳ್ತೀರಿ ಇಬ್ರು, ನಮ್ಮ ಮಕ್ಕಳಿದ್ದಾರೆ, 4 ಜನ ಓಟ್ ಹಾಕೊಂಡ್ರು ಸರಿ, ಸೋದ್ರು ಸರಿ, ನಾನಂತೂ ವಾಪಸ್ ತಗೊಳ್ಳಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟು ನಾನು ರಾಜಕೀಯಕ್ಕೆ ಇಳಿದೆ. ಆವಾಗ ನಾನು 471 ಓಟಿಂದ ಗೆದ್ದು ನನ್ನ ಜೊತೆಯಲ್ಲಿ ಪರದೆ ಮಾಡಿಸಿದಂಥ ವ್ಯಕ್ತಿಗಿಂತ 300 ಅಂತ ಮಾತ್ರ ಮತಗಳಿಂದ ಗೆದ್ದು ನಾನು ಜಯಶೀಲರಾಗಿ ಕೆಲಸ ಕಾರ್ಯಗಳನ್ನು ಗ್ರಾಮಕ್ಕೆ ಮಾಡ್ತಾ ಇದ್ದೀನಿ. ನನಗಾಗಿ ಅಂತೇನಿಲ್ಲ, ನನ್ನ ಮನೆ ಹತ್ರ ಏನು ಒಂದು ಕೆಲಸ ಕಾರ್ಯಗಳು ಮಾಡಿಲ್ಲ, ಜನಗಳಿಗಾಗಿ ಕೆಲಸ ಮಾಡಿದ್ದೀನಿ. ನಾನು ನಿಂತು ನಮ್ಮ ಹೆಂಗಸರ ಪರವಾಗಿ, ನಮ್ಮ ಹೆಂಗಸರು ಗೆದ್ದಿರೋ ಅವರಿಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲದ್ರಿಂದ ಅವ್ರಿಗೆ ಈ ಬೆನ್ನೆಲುಬಾಗಿ ನಿಂತ್ಕೊಂಡು ಇಷ್ಟು ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ. ಓಕೆ ಸರ್. ನಮ್ಮ ಜೊತೆಲಿದ್ದ ಮೆಂಬರ್ನು ಕರ್ಕೊಂಡು ಜೊತೆನಲ್ಲಿ ಅವರು ನಮ್ಮನ್ನು ದೂರ ಕಂಡ್ರು, ನಾ ಅವ್ರು ದೂರ ಕಾಣದೆ ನಮ್ಮ ಗ್ರಾಮಕ್ಕೆ ಕೆಲಸ ಆಗಬೇಕು ಅಂತೇಳಿ ನಾನು ಇಷ್ಟು ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ. ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ರಾ ಸರ್? ನಾನು ಏನು ಉದ್ದೇಶ ಅಂತೇಳ, ನನಗೇನು ಉದ್ದೇಶ ಅಂತಂದರೆ ನಾನು ರಾಜಕೀಯದಲ್ಲಿ ನಾನು ಇದ್ದೀನಿ ಅಂತ ಗುರುತಿಸ್ಕೊಳ್ಬೇಕು. ಮುಂದೆ ನಮಗೂ ಏನಾದ್ರು ಸಿಕ್ಕರೆ ದೇವರ ಪ್ರತಿಮೆಯಿಂದ ಮುಂದೆ ರಾಜಕೀಯಕ್ಕೆ ಇನ್ನೂ ಮುನ್ನಡೆ ಹೋಗ್ಬೋದು ಅಂತೇಳಿ ನಾನು ಗುರುತಿಸ್ಕೊಂಡು ಗ್ರಾಮಗಳಲ್ಲಿ ಕೆಲಸ ಮಾಡಿ ಜನಗಳ ಹತ್ರ ಒಂದು ಯಶಸ್ವಿಯಾಗಿ ಒಂದು ಹೆಸರು ತಕ್ಕಬೇಕು. ಅವ್ರ ಮುಂದೆ ನಿಂತ್ಕೊಂಡ್ರು ಮುಂದೆ ನಿಂತ್ಕೊಳ್ಳೋಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ, ಇಷ್ಟು ಕೆಲಸ ಮಾಡಿದ್ದೇನಪ್ಪ ಇವ್ನ ಫೀಲ್ಡ್ನಲ್ಲಿ ಅಂತೇಳಿ ಜನ ನಮಗೆ ಸಹಕರಿಸಿದ್ರೆ ಸಾಕು ಅಂತೇಳಿ ನಾನು ಒಂದು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಪ್ರವೇಶ ಮಾಡಿದ್ರೆ ಸರ್? ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ಮೇಡಮ್ ಅವರೇ ಮೊದಲಿಗರ, ನಿಮ್ಮ ಮನೆತನದ ಹಿರಿಯರಲ್ಲಿ ಯಾರಾದರೂ ಮೊದಲೇ ಯಾರಾದರೂ ಪ್ರವೇಶ ಮಾಡಿದ್ರೆ? ಯಾರು ಇಲ್ಲ ಮೇಡಮ್ ಅವರಿಗೆ ಮೊದಲು. ಅವ್ರ ಮನೆ ತನತಲ್ಲಿ ಅಂದ್ರೆ ಅವ್ರ ತಂದೆ ಮನೇಲಿ ಅವ್ರ ಅಣ್ಣನ ಹೆಂಡತಿ ಅವ್ರು ನಿಂತಿದ್ರು, ಅವ್ರ ಅತ್ತಿಗೆ ನಿಂತಿದ್ರು ಬರ್ಟಳ್ಳಿಲಿ, ಬಲಚೋಡಿ ಗ್ರಾಮ ಪಂಚಾಯತಿನ ಅದು. ಅವ್ರ ಕಾಲದಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅವರು. ಹಾಂ ಸರ್. ಅವ್ರಿಗೆ ಗೊತ್ತಾಗಲಿಲ್ಲ ಇದ್ರ ಬಗ್ಗೆ ಇಷ್ಟು ಚರ್ಚೆ ಮಾಡಿ. ನಾನು ಯಾಕೆಂದರೆ ನಮ್ಮ ಇವ್ರು ನಮ್ಮ ಹೆಂಗಸರು ನಿಂತಿರೋದ್ರಿಂದ ನಾನು ಇವ್ರು ಈ ಬೆನ್ನೆಲುಬು ಯಾಕೆಂದರೆ ನಾನು ರಾಜಕೀಯದಲ್ಲಿ ತೊಡಗಿರೋದ್ರಿಂದ ಇಷ್ಟು ಕೆಲಸ ಮಾಡಬೇಕಾಯ್ತು. ನಾನು ಇವರತ್ತೆ ಮುಕ್ತರಾಗಿದ್ರೆ ನಾನು ಜನಗಳ ಸೇವೆ ಮಾಡೋಕ್ಕಾಗಲಿಲ್ಲ, ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಲಿಲ್ಲ. ಓಕೆ ಸರ್. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಇದು ನುಗ್ಗಿದ್ದೀನಿ. ಯಾವುದೇ ಒಂದು ಆಫೀಸ್ನಲ್ಲಿ ಜನಗಳ ಸೇವೆ ಪರಿಚಯ ಮಾಡ್ಕೊಂಡಿದ್ದೀನಿ. ಯಾವುದೇ ಆಫೀಸ್ಗೆ ಹೋದ್ರೆ ಕೆಲಸ ಆಗಬೇಕು ಅಂತ ಕಾರ್ಯಕ್ರಮಗಳನ್ನು ಹಾಕೊಂಡು ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಕೆಲಸ ಮಾಡಿಸಲ್ಲಿ ನಾನು ಯಶಸ್ವಿ ಆಗಿದ್ದೀನಿ. ಓಕೆ ಸರ್. ಸರ್, ನಿಮ್ಗೆ ಏನಾದರೂ ಒಂದು ಅವಕಾಶ ಏನಾದರೂ ಸಿಕ್ಕಿದ್ರೆ, ಅಂದರೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಒಂದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಲಿ ಆಗ್ಬೋದು, ಕಾಂಪೀಟ್ ಮಾಡಬೇಕು ಅಂತ ಏನಾದರೂ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರಾ ಸರ್? ಮಾಡಿದ್ದೀನಿ. ತಾಲೂಕು ಪಂಚಾಯತಿನಲ್ಲಿ ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಹಾಂ ಸರ್. ಅದಾದರೆ ನೋಡು, ಗ್ರಾಮ ಪಂಚಾಯತಿ ಇದೆಯೋ ಈಗ ತಾಲೂಕು ಪಂಚಾಯತಿನ ಬೋರ್ಡ್ ಮಾಡ್ಬಿಟ್ಟು ಗ್ರಾಮ ಪಂಚಾಯತಿ ಮಾಡಬೇಕು ಅಂದಾಗ ತಾಲೂಕು ಪಂಚಾಯತಿಗಿಂತ ಪವರ್ ಸಿಗುತ್ತೆ, ಹಿಂದೆ ಜಿಲ್ಲಾ ಪಂಚಾಯತಿ ಆ ರೀತಿ ಆದಾಗ ಜಿಲ್ಲಾ ಪಂಚಾಯತಿ ಆದಮೇಲೆ ಗ್ರಾಮ ಪಂಚಾಯತಿಗೆ ಒಳ್ಳೆ ಪವರ್ ಸಿಗುತ್ತೆ. ಆಗ ಜನಸೇವೆ ಮಾಡೋಕ್ಕೆ ನಮ್ಗೆ ಇನ್ನೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ನಮ್ಮ ಗ್ರಾಮಕ್ಕೆ ಏನು ಸೌಲಭ್ಯ ಬೇಕು, ಇನ್ನೂ ಅನೇಕ ಸೌಲಭ್ಯಗಳನ್ನು ಮಾಡಲು ನಾವು ಇಚ್ಛೆ ಪಡಬೇಕು ಅಂತ ನಾನು. ಓಕೆ ಸರ್. ಸರ್, ನಿಮ್ಮ ಗ್ರಾಮಕ್ಕೆ ಸರ್ ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ MLA MP ಇವರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಯೋಜನೆಗಳನ್ನು ಮಾಡಿದ್ದೀವಿ. ಈಗ ನಾವು ಏನು ಮಾಡಿದ್ವಿ, ಒಂದು ಸಮುದಾಯ ಭವನ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಆಗಬೇಕು ಅಂತೇಳಿ. ಇನ್ನೂ ಒಂದೆರಡು ಕೆಲಸ ಕಾರ್ಯಗಳಿವೆ. ಅದು ಸರ್ಕಾರ ನಮಗೆ ಆದೇಶ ಕೊಟ್ಟರೆ ಈಗ ಎಸ್ ಸಿ
ಸಿಮೆಂಟ್ ರೋಡ್ ಮಾಡಿಸ್ಬೇಕು ಅಂತ ಒಂದು ಆಸೆ ಪಟ್ಟಿದ್ದೀವಿ. ಇದುವರೆಗೆ ನಮ್ಮ ಮಾದೇ ಎಚ್ ಎಸ್ ಮಾದೇಪ್ರಸು ಇಷ್ಟು ವರ್ಷ ಆದರೂ ಗೆದ್ದು ನಮ್ಮ ಗ್ರಾಮಕ್ಕೆ ಒಂದು ಬಸ್ ಬಿಡಿಸ್ಲಿಲ್ಲ ಅವರು. ಸರ್ ಇವತ್ತು ನಾನು ನಿಂತ್ಕೊಂಡು ಎ ಟಿ ಎಂ ಪರಮೇಶ್ವರಪ್ಪ ಅಂತೇಳಿ ನಮಗೆ ಬಹಳ ಒತ್ತಾಸ ಮಾಡಿದ್ರು ಅವರು. ಸರ್ ನಾನೊಬ್ಬರೇ ಫೈಟ್ ಮಾಡಿ ನನ್ನ ಜೊತೆಲಿ ಇಬ್ಬರಿಬ್ಬರು ಕರ್ಕೊಂಡು ನಮ್ಮ ಗ್ರಾಮದಲ್ಲಿ ಯಾರು ಫೈಟ್ ಮಾಡಲಿಲ್ಲ, ನಾನೇ ಫೈಟ್ ಮಾಡಿ ಬಸ್ ಬಿಡಿಸ್ತೇನೆ ನಮ್ಮೂರಿಗೆ ಕೆ ಆರ್ ಟಿ ಸಿ ಬಸ್ಸ. ಸರ್ ಆ ಬಸ್ ಬಿಡಿಸಾದ್ಮೇಲೆ ಈಗ ನಾನು ಜನಗಳ ಸೇವೆ ಮಾಡೋಕ್ಕೂ ಒಂದು ಅವಕಾಶ ಆಯಿತು ನನಗೆ. ಯಾಕೆ ನಿಜ ಸರ್ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ನಾನು ಇಷ್ಟು ಪ್ರೀತಿಪಟ್ಟೆ. ಯಾಕೆ ಬಸ್ಸು ಬಂದಾಗಲೇ ನನ್ನನ್ನು ಅವರು ನಿಲ್ಲಿಸಬೇಕು ಅಂತ ಬೇಕಷ್ಟು ಪ್ರಯತ್ನ ಪಟ್ಟರು. ಸೋಮಣ್ಣವರು ಉಸ್ತುವಾರಿ ಸಚಿವರಾಗಿದ್ದಾಗ ಅವ್ರು ಲೆಟ್ರ್ ಕೊಟ್ಟರು, ಅವ್ರು ಲೆಟ್ರ್ ಕೊಟ್ಟು ಅವರು ಬಸ್ ಬಿಡಿಸೋಕ್ಕೆ ಒಂದು ಅವಕಾಶ ಮಾಡಿಸ್ಕೊಟ್ರು. ಅದು ಜನಗಳಿಗೆ ಏನಾಗುತ್ತೆ ಇವು ಮಾಡಿಬಿಟ್ಟಲ್ಲ ಅಂತ ಎಂಬುದು ಹೆಸರು ಬತ್ತೆ ಅಂತೇಳಿ ಅವರು ಅಡ್ಡಿಗಿ ಅಡ್ಡಮಟ್ಟದಲ್ಲಿ ಅವನು ದಾರಿ ಅಡ್ಡಗಿಟ್ಟಾಕೆ ಶುರು ಮಾಡಿದರು. ಅದಕ್ಕೂ ನಾನು ಎದರಲಿಲ್ಲ, ಎಲ್ಲ ಬಿಟ್ಟು ನಾನು ಕೆಲಸ ಕಾರ್ಯಗಳನ್ನು ನನ್ನ ಮನಸ್ಸೀಚೆ ನನ್ನ ಪ್ರೀತಿಯಿಂದ ನನ್ನ ಆತ್ಮದೃಷ್ಟಿಯಿಂದ ಯಾರನ್ನೂ ಕಟ್ಟಿಕೊಳ್ಳಿಲ್ಲ. ನಾನು ಅಧಿಕಾರಿಗಳ ಪರಿಚಯ ಇರೋದ್ರಿಂದ ನಾನು ಒಬ್ಬ ಹಿಂದೆ ಕೆಲಸ ಕಾರ್ಪೆಂಟರ್ ಕೆಲಸ ಮಾಡಿದ ಪರಿಚಯ ಅಲ್ಲವ, ಆ ಉದ್ದೇಶದ ಮೇಲೆ ಅಲ್ಲಿ ನುಗ್ಗಿ ಆಫೀಸ್ಗಳಿಗೆ ಕೆಲಸ ಮಾಡಿಸ್ತಿ. ಒಂದು ಅವ್ರ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಈ ರೀತಿಯಾದ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ ಮಾಡಿಸ್ತಾನೆ ಇರಬೇಕು ಅಂತ ಇವತ್ತು ನಿರ್ಣಯ ಹಾಕೊಂಡಿದ್ರೆ ಸರ್. ಓಕೆ ಸರ್, ನಮ್ಗೆ ಏನಂದ್ರೆ ಎಸ್ ಸಿ ಬಿದಾಗೆ ನಮಗೆ ಸರ್ ಒಂದು ಸಿಮೆಂಟ್ ರೋಡ್ ಆಗಬೇಕು. ಹಾಂ ಸರ್, ಅದು ಅಲ್ಲದೆ ಎಸ್ ಸಿ ಬಿದಾಗದಲ್ಲಿ ಅದು ಅವ್ರಿಗೆ ಇದಿದೆ ಯಾವುದು ಮಸಾಣ ಅಲ್ಲಿಗೆ ಒಂದು ಇದಾಕ್ಸ್ಬೇಕು, ಅವ್ರಿಗೆ ಪೆನ್ಷನ್ ಹಾಕಿಸ್ಕೊಡ್ಬೇಕು ಅಂತ ಒಂದು ಆಸೆ ಇದೆ. ಅವ್ರ ಕುಡಿಯಲ್ಲಿ ಒಂದು ಬೋರ್ವೆಲ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಓಕೆ ಸರ್. ಸರ್, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ನಿಮ್ಮನ್ನು ಬಿಟ್ಟು ಇನ್ನು ಉಳಿದಂಥ ಸದಸ್ಯರುಗಳಿಗೆ ಸರ್ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ನಮ್ಮ ಗ್ರಾಮದಲ್ಲಿ ಏನು ಒಳ್ಳೆ ಕೆಲಸ ಆಗುತ್ತೆ ಅದೇ ರೀತಿ ಒಳ್ಳೆ ಕೆಲಸ ಮಾಡಿ ಜನಗಳಿಗೆ ಒಳ್ಳೆಯ ಹೆಸರು ತಕ್ಕಲಿ, ಚೆನ್ನಾಗಿಲ್ಲ ನಮ್ಮ ಪಂಚಾಯತಿಗೆ ಹೆಸರು ಬರಲಿ ಅಂತೇಳಿ ನಾನು ಒಂದು ಇಚ್ಛೆ ಪಡಕ್ಕೆ ಇಷ್ಟವಾಗಿದ್ದೀನಿ. ಓಕೆ, ಒಳ್ಳೆ ಕೆಟ್ಟ ಕೆಲಸ ಯಾವುದು ಮಾಡಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಗ್ರಾಮಕ್ಕೆ ಏನು ಬಂದಿರುತ್ತೆ ಸರ್ಕಾರದ ಅನುದಾನಗಳೇ ಆಗಲಿ, ಈ ನಮ್ಮ ಎನ್ ಆರ್ ಇ ಜಿಯಿಂದಲೇ ಆಗಲಿ, ನರೇಂದ್ರ ಯೋಗದಲ್ಲೇ ಆಗಲಿ, ಹಣ ಬಿಡುಗಡೆ ಆಗುತ್ತೆ ಸಾಕಾದಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಊರಿಗೆ ಒಳ್ಳೆಯ ಕೆಲಸ ಮಾಡಿಸಿ ಒಳ್ಳೆಯ ಹೆಸರು ತಗೊಳ್ಳಿ ಅಂತ ನನ್ನ ಅಭಿಪ್ರಾಯ. ಈ ರೀತಿಯಾದ ಒಂದು ಸಂದೇಶವನ್ನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರ ಸರ್? ಸರ್, ನಿಮಗೆ ಒಂದು ಕಡೆಯದಾಗ ಒಂದು ಪ್ರಶ್ನೆ ಸರ್, ನೀವು ಈ ಸ್ಥಾನಕ್ಕೆ ಅಂದರೆ ಮೇಡಮ್ ಅವರು ಈ ಸ್ಥಾನಕ್ಕೆ ಬರಲು ಒಂದು ಗ್ರಾಮದ ಜನತೆ ಅಂದರೆ ಮತ ಬಂದವರೇ ಕಾರಣ ಸರ್. ಆ ಮತ ಬಂದವರಿಗೆ ನಮ್ಮ 24x7 ಕರ್ನಾಟಕ .com ಮೂಲಕ ನಿಮ್ಮ ಕಡೆಯಿಂದ ಯಾವ ರೀತಿಯ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾರು ಹೇಳಿ? ಜನಗಳಿಗೆ, ಜನತೆಗೆ ಸರ್. ಜನಗಳಿಗೆ ನಮ್ಗೆ ಏನು ಯಾವ ರೀತಿ ಹೇಳಬೇಕು ಅಂದರೆ, ನಾನು ಹಿಂದೆ ಕೈಗಾರಿಕಾ ಸೊಸೈಟಿ ಅಧ್ಯಕ್ಷನಾಗಿದ್ದಾಗ ಹಾಲೆ ಡೈರಿನಲ್ಲಿ ಸುಮಾರು ಕೆಲಸ ಕಾರ್ಯಗಳ ಬಗ್ಗೆ ಕೆದಕದೆ. ಏನು ಕೆದಕದೆ? ನೀವು ಡೈರಿಯಿಂದ ಅದು ನಮಗೆ ಕನ್ಸರ್ಟ್ ಆಗ್ತಿದ್ದಂಥದ್ದು ಹಾಲ್ ಡೈರಿ ಅಂದರೆ ಕೈಗಾರಿಕಾ ಸೊಸೈಟಿಗೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇದ್ದಂಥ ಸೊಸೈಟಿ ಅದು. ಆ ಉದ್ದೇಶದಲ್ಲಿ ನಾನು ನಿಮಗೆ ಹಣ ಅಮೌಂಟ್ ಎಲ್ಲ ಬರ್ತಲ್ಲ, ನೀವು ಈಗ ಡೈರಿಗೆ ಹಸುಗಳ ಲೋನ್ ಕೊಡಿಸಿ, ಸತ್ತವ್ರಿಗೆ ಇಷ್ಟು ದುಡ್ಡು ಅಂತ ಕೊಡಬೇಕು. ನೀವು ಒಂದು ಹಾವು ಕಡಿದ್ರೆ ಇಷ್ಟು ಅಮೌಂಟ್ ಇದೆ ಇಂಥ ಕೊಡಬೇಕು. ನೀವು ಹಾಲಿನ ದುಡ್ಡನ್ನು ಕರೆಕ್ಟ್ ರೀತಿ ಪಾವತಿ ಮಾಡಿ, 2 ರೂಪಾಯಿ 1 ರೂಪಾಯಿ ಬರ್ತಕ್ಕಂಥ ಆ ಟೈಮ್ನಲ್ಲಿ ಅದನ್ನು ಕರೆಕ್ಟಾಗಿ ನೀವು ಅವ್ರಿಗೆ ಮಾಡಿ, ಬೋನಸ್ ಕರೆಕ್ಟ್ ಟೈಮಿಗೆ ಕೊಡಿ. ಇಷ್ಟು ಒಂದು ಉದ್ದೇಶಮನಪೂರ್ವಕವಾಗಿ ಒಂದು ಸಾರಿ ಮಾತಾಡಿದ್ದೆ ನಾನು. ಹಾಂ ಸರ್. ಅದು ಅಲ್ಲದೇ ನಾನು ಹಿಂದೆ ಸೀಮೆಣ್ಣೆದು ಯಾವುದೋ ಒಂದು ನಮ್ಮ ಗ್ರಾಮದಲ್ಲಿ ಸೀಮೆಣ್ಣೆ ಕೇಸ್ ಮಾಡಿದ್ದೆ. ಯಾಕೆ ಮಾಡಿದ್ದೆ? ಅವರು ನನ್ನ ಕೈಗಾರಿಕಾ ಸೊಸೈಟಿ ಅಧ್ಯಕ್ಷನಾಗಿದ್ದಾಗ ಅವರು ಸೀಮೆಣ್ಣೆ ಕೇಳಕ್ಕೆ ಹೋದಿ. ಆ ವ್ಯಕ್ತಿ ಲೈಸೆನ್ಸ್ ಇರೋದೇ ಬೇರೆ ಹೆಸರಲ್ಲಿ, ಇವನ ಹೆಸರಲ್ಲಿ ಮಾರ್ತಾ ಇರೋ ಬೇರೆಯವನು, ಚಿಕ್ಕಪ್ಪನ ಮಗ. ಆಗ ನಾನೇನು ಮಾಡಿದೆ, ಅವನ ಮೇಲೆ ಫೈಟ್ ಮಾಡಿದೆ. ಏನು ಫೈಟ್ ಮಾಡಿದೆ? ನಾನು ಸೀಮೆಣ್ಣೆ ಯಾಕಪ್ಪ ನೀನು ಇಲ್ಲ ಅಂತ ಹೇಳ್ತೀಯಾ? ಹೋಗಿ ಕೇಳಿದೆ ಸೀಮೆಣ್ಣೆ ಬಿಟ್ಟಾಯ್ತು ಅಂತ ಮೂರೇ ಜನಕ್ಕೆ. ಮೂರೇ ಜನಕ್ಕೆ ನೀವು ಬಿಟ್ಟರು ನನ್ನ ಕಾರ್ಡ್ ನೆನ್ನೆ ಇರಬೇಕಲ್ಲ, ಯಾಕೆ ಬಿಟ್ಟೆ ಅಂತ ಕೇಳಿದೆ. ಏ ಅದೇನು ಮಾಡ್ತೀಯಾ ಮಾಡು ಹೋಗು ಅಂತ. ಆಗ ನಾನು ಕೈಗಾರಿಕಾ ಸೊಸೈಟಿ ಅಧ್ಯಕ್ಷನಾಗಿದ್ದೆ. ಆಗ ನಾನು 21 ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅವರು ಹಣ ಖರ್ಚು ಮಾಡಿ ವಾಪಸ್ ತಗೊಳೋದು ಕಷ್ಟವಾಯಿತು. ನನ್ನ ಕರೆದು ಅಪಾಲಜಿ ಮಾಡಿಸಿ ಅವರು ಬೇಕಷ್ಟು ಪ್ರಯತ್ನ ಪಟ್ಟರು. ನಾನು ಫುಡ್ ಇನ್ಸ್ಪೆಕ್ಟರ್ ಚಾಮರಾಜನಗರದೇ ಬರೆದೇಳಿ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಇದು ಬಿಟ್ಟು ಜಿಲ್ಲಾ ಪಂಚಾಯತಿಯಿಂದ ಬರೆಯಲಿದೆ ಅವ್ರನ್ನ, ಡಿ ಸಿ ಆಫೀಸಿನಿಂದ ಬರೆಯಲಿ ಅವ್ರನ್ನ. ಅದನ್ನು ತೀರ್ಮಾನ ಮಾಡಿ ಅವ್ರ ಹತ್ರ ಅಪಾಲಜಿ ತಕ್ಕಂಡು ನಾವು ಈ ಥರ ಮಾಡಲ್ಲ ಅಂತೇಳಿ ಆಗ ಅವರು ಪ್ರಯತ್ನ ಪಟ್ಟು ಅವರು ಅಪಾಲಜಿ ಬರ್ಕೊಟ್ಟ ಮೇಲೆ ನಾನು ಇವಾಗ ಏನು ಮಾಡಿದೆ, ಜನ ನನ್ನನ್ನು ಸಾಕರಿಸ್ರು. ಯಾಕೆ ಸಾಕರಿಸ್ರು? ಇದೊಂದು ಸೀಮೆಣ್ಣೆ ಕೇಸ್ ಮಾಡಿದೆ, ಇವಾಗ ನೋಡಿ ಸೀಮೆಣ್ಣೆ ಬರತನಕೋ ಅವರು ಎಣ್ಣೆ ಇಟ್ಕೋತಾರೆ, ರೇಷನ್ ಆದಷ್ಟು ಈಗ ಸರ್ ಟೈಮ್ ಪ್ರಕಾರ ಕೊಡ್ತಾರೆ ಈಗ. ಅದೇ ರೀತಿ ಆಂಡೇರಿ ಈ ಕೇಸ್ ಕೆಲಸ ಕಾರ್ಯಗಳನ್ನ ಮಾಡ್ದಕ್ಕೆ ನಾನು ಜನ ನೀನು ನಿಂತ್ಕೋಬೇಕು ಓಟನ್ ಅಂತೇಳಿ ನನಗೆ ಒತ್ತಾಸ ಕೊಟ್ಟರು. ಆ ಉದ್ದೇಶಕ್ಕೆ ನಾನು ನಿಂತ್ಕೊಂಡೆ. ಆವಾಗ ಜನ ನನಗೆ ಓಪ್ ಕೊಟ್ಟರು, ಮತ ಕೊಟ್ಟರು. ಅವರಿಂದ ನಾನು ಒಂದು ಉತ್ಸ್ಫೂರ್ತನಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಕೊಟ್ಟವರು, ದೇವರು ಒಳ್ಳೇದು ಮಾಡಲಿ, ಅವರು ನನಗೆ ಆಶೀರ್ವಾದ ಕೊಟ್ಟಿರೋದಿನ. ನಾನು ಅದೇ ಇದನ್ನು ನಾನು ತಿರುಗಿ ಕೆಲಸ ಮಾಡ್ತಾ ಇದ್ದೀನಿ ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತೇಳಿ. ನನ್ನ ಪ್ರತಿನಿಧಿ ಜನಪ್ರತಿನಿಧಿಗಳು ನನಗೆ ಓಟ್ ಕೊಟ್ಟ ಮೇಲೆ ನಾನು ಅವ್ರು ಕೆಲಸ ಮಾಡೋಕ್ಕೆ ಅವ್ರ ಆಳಂತೆ ಕೆಲಸ ಮಾಡಬೇಕು. ಈಗ ನಾನು ಯಾಕೆ ಅವ್ರು ಓಟ್ ಕೊಟ್ಟಿದ್ದಾರೆ, ನಾನು ಅವ್ರು ಓಟ್ ಕೊಡ್ತೀನಿ ಎಲ್ಲೇ ಕೂತ್ರಾಗ ಸಾಧ್ಯವಿಲ್ಲ. ಅವ್ರು ಕೇಳಿದಂಥ ಕೆಲಸನ ನಾನು ನಿಂತು ಮಾಡಬೇಕಾದ ಕರ್ತವ್ಯ ನಂದು. ಈ ರೀತಿಯಾದ ಅವರಿಗೆ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ ಸರ್. ಓಕೆ ಸರ್. ಸರ್, ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ನೀಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ.